ಸರ್, ನಾನು ಜಿ ಆರ್ ಶಿವಶಂಕರ್ ಅಂತ. ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್ ಟಿ ಯು ಸಿ ಸಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಟಿ ಯು ಸಿ ಸಿಯ ಸಮ್ಮಿಳಿತ ಸಂಘಟನೆ ಇವತ್ತು ಕೆ ಎಸ್ ಡಿ ಎಲ್ ಎಂಪ್ಲಾಯೀಸ್ ಯೂನಿಯನ್. ಇವತ್ತು ಟಿ ಯು ಸಿ ಸಿ ಒಂದು ನಡೆಸ್ತಕ್ಕದ್ದು ಏನು ಅಂತಂದರೆ, ಇವತ್ತು ಕೆ ಎಸ್ ಡಿ ಎಲ್ನಲ್ಲಿ ನಡೆದಂಥ ಭಾರೀ ಪ್ರಮಾಣದ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ಲೋಕಾಯುಕ್ತ ರೈಡ್ ಮಾಡಿ ಇವತ್ತು ಏನು ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಅವರ ಸಂಬಂಧಿಕರನ್ನ ಇವತ್ತು ಅದರ ಬಗ್ಗೆ ತನಿಖೆ ಮಾಡಿದ್ದಾರೆ. ಆ ಸಂತೋಷ. ಆದರೆ ಇವತ್ತು ಲೋಕಾಯುಕ್ತದಲ್ಲಿ ಏನು ಕೆ ಎಸ್ ಟಿ ಎಲ್ನ ಇದ್ದಂಥ ಅಧಿಕಾರಿಗಳ ಮೇಲೆ ಸಮಗ್ರವಾಗಿ ತನಿಖೆ ನಡೆಸಬೇಕು ಅಂತ ಒತ್ತಾಯ ಮಾಡಿದ್ದಂತೆ. ಈ ಎಲ್ಲ ಭ್ರಷ್ಟಾಚಾರಗಳಿಗೆ ನೇರವಾಗಿ ಕಾರಣಕರ್ತರಾಗಿರ್ತಕ್ಕ ಡಾಕ್ಟರ್ ಮಹೇಶ್ ವ್ಯವಸ್ಥಾಪಕ ನಿರ್ದೇಶಕರು, ಅದಲ್ಲದೆ ಇವತ್ತಿನ ಗೊತ್ತಲ್ಲಿ ಉಮಾಶಂಕರ್ ಹಪಾಲಿ, ಇವರಿಬ್ಬರೂ ಸಹ ಕರ್ಮಕಾಂಡ ನಿರೀಕ್ಷೆಗೂ ಮೀರಿದಂಥ ಕೋಟಿಗಟ್ಟಲೆ ಇವತ್ತು ಲೂಟಿಯಾಗಿದೆ. ಆದರೆ ಅಧಿಕಾರಿಗಳ ಮೇಲೆ ಏನೂ ಕ್ರಮ ವಹಿಸಿಲ್ಲ. ಕ್ರಮ ವಹಿಸಿದೆ ಕಂಪ್ಲೀಟ್. ಅವರು ಯಥೇಚ್ಛವಾಗಿ ಇನ್ನೂ ಸಹ ಭ್ರಷ್ಟಾಚಾರ ನಡೆಸ್ತದೆ, ಇನ್ನೂ ಸಹ ಕಚ್ಚಾ ಸಾಮಗ್ರಿಗಳು ಕೊಂಡ್ಕೊಳ್ತಾ ಇದ್ದಾರೆ, ಇನ್ನೂ ಸಹ ಸಾಕಷ್ಟು ರೀತಿಯಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಆದರೆ ಈ ಲೂಟಿನ ಹೆಂಡ್ ಮಾಡೋದ್ರ ಬಗ್ಗೆಗೆ, ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಚಾರದ ಮಾಧ್ಯಮದಲ್ಲಿ ಪ್ರಥಮವಾಗಿ ಆಗಿರ್ತಕ್ಕದ್ದು ಏನು ಅಂತಂದರೆ, ಅವರು ಹೇಳಿದ್ರು ಕೆ ಎಸ್ ಡಿ ಎಲ್ನಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ, ಇದ್ರ ಬಗ್ಗೆಗೆ ಬಿ ಜೆ ಪಿ ಸರ್ಕಾರ ಅನ್ಯಾಯ ಮಾಡಿದೆ. ಆದ್ದರಿಂದ ಮನ್ನಿಯ ಮುಖ್ಯಮಂತ್ರಿಗಳನ್ನು ನಾನು ಮನವಿ ಮಾಡೋದೇನು ಅಂತಂದರೆ, ಇವತ್ತು ಕೆ ಎಸ್ ಡಿ ಎಲ್ ನಡೆದಂಥ ಭಾರೀ ಪ್ರಮಾಣದ ಭ್ರಷ್ಟಾಚಾರಕ್ಕೆ ಈ ಅಧಿಕಾರಿಗಳು ಡಾಕ್ಟರ್ ಮಹೇಶ್ ಮತ್ತು ಅಲ್ಲಿರ್ತಕ್ಕ ಉಮಾಶಂಕರ್ ಅಪಾಲಿ ಜನರಲ್ ಮ್ಯಾನೇಜರ್ ಪ್ರಮುಖವಾದ ಕಾರಣಕರ್ತರು. ಅವ್ರ ಮೇಲೆ ಏನು ಆ್ಯಕ್ಷನ್ ಆಗಿದೆ? ಲೋಕಾಯುಕ್ತದಲ್ಲಿ ತನಿಖೆ ಇದೆ, ಆದರೂ ಸಹ ಏನೂ ಆ್ಯಕ್ಷನ್ ಆಗಲಿಲ್ಲ. ಸರ್ಕಾರದ ವತಿಯಿಂದ ಏನೂ ಆ್ಯಕ್ಷನ್ ಆಗಿಲ್ಲ. ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು, ಯಾಕೆಂದರೆ ನನಗೆ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇದೆ, ಅವರು ಖಂಡಿತವಾಗೂ ಸಹ ಇದ್ರ ಮೇಲೆ ಗಮನ ಹರಿಸ್ಬೇಕು. ಅಲ್ಲಿ ನಡೆದಂಥ ಎಲ್ಲ ಭ್ರಷ್ಟಾಚಾರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸೋದಲ್ಲದೆ ನೇರವಾಗಿ ಕಾರಣಕರ್ತರಾಗಿರ್ತಕ್ಕ ಡಾಕ್ಟರ್ ಮಹೇಶ್ ಮತ್ತು ಉಮಾಶಂಕರ್ ಅಪ್ಪಾಲಿ ಮೇಲೆ ಕ್ರಮ ವಹಿಸಬೇಕು. ಈಗೇನಾಗಿದೆ ದುರಂತ, ಡಾಕ್ಟರ್ ಮಹೇಶನ್ನು ತಗೊಂಡೋದು ಕೆ ಇ ಡಿ ಬಿಗೆ ಮಾಡಿದ್ದಾರೆ, ಅಂದರೆ ಇನ್ನೂ ಭ್ರಷ್ಟಾಚಾರಕ್ಕೆ ಉತ್ತೇಜನ ಕೊಟ್ಟ ರೀತಿಯಲ್ಲಿ ಆಗ್ತಾ ಇದೆ. ಆದ್ದರಿಂದ ಇವತ್ತು ಡಾಕ್ಟರ್ ಮಹೇಶ್ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ಬೇಕು, ಅದಲ್ಲದೆ ಉಮಾಶಂಕರ್ ಅಪಾಲಿನೂ ಸಹ ಅಲ್ಲಿ ಕೆಲಸದಿಂದ ಕಿತ್ತಾಕಬೇಕು. ಇಂಥ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ಸರ್ಕಾರ ಕ್ರಮ ತಗೊಳ್ಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.